ಕುಮಾರಸ್ವಾಮಿ ಅವ್ರು ಹೇಳಿದ್ದೇನಂದ್ರೆ, ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಹೆಣ್ಮಕ್ಳು ತಾಯಂದಿರು ದಾರಿ ತಪ್ಪಿದ್ದಾರೆ ಅಂತ. ಮೊದಲನೇದಾಗಿ ನಾವು ಗ್ರಾಮೀಣ ಪ್ರದೇಶದಿಂದ ಬರೋದು, ನಮ್ದು ಒಂದು ಸಣ್ಣ ಊರು ಮಣ್ಣಿನಹಳ್ಳಿ ಅಂತ. ಅಲ್ಲಿ ಯಾರು ದಾರಿ ತಪ್ಪಿದ್ದಾರೆ ಅಂತ ಮಾತು ಬಂದಾಗ ಆ ಉದ್ದೇಶ ಏನು, ಅದರ ಅರ್ಥ ಏನು ಅಂತ ಬಹಳಷ್ಟು ಜನ ಕರ್ನಾಟಕದಲ್ಲೂ ಗೊತ್ತು. ಯಾವ ಉದ್ದೇಶದಿಂದ ಮಾತಾಡಿದರೆ, ಯಾವ ರೀತಿ ಮಾತನಾಡಿದರೆ ಅಂತ ಎಲ್ಲರೂ ನೋಡಿದರೆ, ಆ ರೀತಿ ಮಾತಾಡೋದು ನಮ್ಮ ರಾಜ್ಯ ಮಾತ್ರ ಅಲ್ಲ, ನಮ್ಮ ರಾಷ್ಟ್ರದ ಹೆಣ್ಮಕ್ಳಿಗೆ ಅವ್ರ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥ ಮಾತುಗಳು, ಅವಮಾನ ಮತ್ತು ಅಪಮಾನ ಮಾಡುವಂಥ ಮಾತುಗಳಂತ ನಮ್ಮ ನಾಯಕರು ಕೂಡ ಸ್ಪಷ್ಟವಾಗಿ ಹೇಳಿದರೆ, ನಾವು ಕೂಡ ಇನ್ನೊಂದು ಬಾರಿ ಮುಂದೆ ಬಂದು ಅದನ್ನು ನಾವು ರಿಎನ್ಫೋರ್ಸ್ ಮಾಡ್ತಾ ಇದ್ದೀವಿ ಇವತ್ತು. ಆದರೆ ಇದು ಮೊದಲನೇ ಬಾರಿ ಅಲ್ಲ, ತಮ್ಗೆಲ್ಲರಿಗೂ ಗೊತ್ತು. ಆಮೇಲೆ ನಾನು ಮಾಧ್ಯಮಕ್ಕೆ ನಾನು ಅಪ್ರಿಷಿಯೇಟ್ ಮಾಡಲೇಬೇಕು, ತಾವೆಲ್ಲರೂ ಕೂಡ ಬಹಳಷ್ಟು ಈ ಮಾಹಿತಿನ ತಂದು ಜನರಿಗೆ ತೋರಿಸಿದ್ದೀರ. ಯಾವುದೋ ಒಂದು ರೈತ ಮಹಿಳೆ ಬಂದು, ನೀವು ಮರಿಬಾರ್ದು, ಅವ್ರ ಪಕ್ಷದ ಚಿಹ್ನೆ ತೆನೆ ಹೊತ್ತ ಮಹಿಳೆ ಅಂತ, ಯಾವುದೋ ಒಂದು ರೈತ ಮಹಿಳೆ ಬಂದು ಏನೋ ಕೇಳಿದಾಗ ಎಲ್ಲಿ ಮಲಗಿದ್ದೆ ಇಷ್ಟು ವರ್ಷ ಅಂತ ಕೇಳೋದು. ಎರಡನೇದು, ತಾವೆಲ್ಲ ನೋಡಿದಿರ 2019 ಚುನಾವಣೆ, ನಮ್ಮ ಕ್ಷೇತ್ರ ಕೂಡ ಮಂಡ್ಯಕ್ಕೆ ಬರೋದು. ಆ 2019 ಮಂಡ್ಯದಲ್ಲಿ ನಡೆದಿದ್ದ ಚುನಾವಣೆಯಲ್ಲಿ ಅವಾಗ ಅಭ್ಯರ್ಥಿ ಯಾರಾಗಿದ್ರು ತಮ್ಗೆಲ್ಲರಿಗೂ ಗೊತ್ತು. ಆ ಅಭ್ಯರ್ಥಿ ಮೇಲೆ ಅವ್ರು ಮಾತ್ರ ಅಲ್ಲ, ಅವರು ಬ್ರದರ್ ಆಗಿರ್ಬೋದು, ಅವ್ರ ಪಕ್ಷದ ನಾಯಕರಾಗಿರ್ಬೋದು, ಇವತ್ತು ಸಿಸ್ಟರು ಬ್ರದರ್ ಅಂತ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಸ್ವಾಭಿಮಾನ ಎಲ್ಲೋಯ್ತೋ ಗೊತ್ತಿಲ್ಲ, ಆದರೆ ಅವ್ರ ಬಗ್ಗೆ ಏನು ಮಾತನಾಡಿದರೆ, ಯಾರೇನಂದ್ರು ಅಂತ ತಾವೆಲ್ಲರೂ ನೋಡಿದ್ದೀರ. ಅವರು ಸಂಸದರಾದ್ಮೇಲೆ ಅವ್ರ ಮೇಲೆ ಕುಮಾರಸ್ವಾಮಿ ಅವ್ರು ಇನ್ನೇನು ಮಾತಾಡಿದ್ರು ಅಂತ ಕೂಡ ನೋಡಿದ್ದೀರ. ಆ ಅಣೆಕಟ್ಟು ಹೋದ KRS ವಿಷಯ ಬಂದಾಗ ಮೊದಲನೇದಾಗಿ ನಾವು ಹೇಳ್ತಾ ಇರೋದೇನೆಂದರೆ, ಕುಮಾರಸ್ವಾಮಿ ಅವರು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದರು, ಇವಾಗಲೂ ಕೂಡ ಶಾಸಕರಾಗಿದ್ದಾರೆ, ಇವಾಗಲೂ ಕೂಡ ನಮ್ಮ ಮಂಡ್ಯದಲ್ಲಿ ಅವರು ಅಭ್ಯರ್ಥಿ ಕೂಡ ಆಗಿದ್ದಾರೆ. ಅವರು ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಅಭ್ಯರ್ಥಿ, ಆ ಚುನಾಯಿತ ಪ್ರತಿನಿಧಿಯಾಗಿ ಈ ರೀತಿ ಮಾತನಾಡೋದು ಬಹಳ ಬಹಳ ಅಸಹ್ಯ ಅನಿಸುತ್ತೆ. ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಅವಮಾನ ಮಾಡೋದು. ಇವತ್ತು ನೀವೇ ನೋಡಿದ್ದೀರ, ಆ ಒಂದು ಸಣ್ಣ ಹುಡುಗ ಆ ಅವನ ಎಕ್ಸಾಮ್ ರಿಸಲ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಾಗ ಮಾಧ್ಯಮದ ಮುಂದೆ ಏನು ಹೇಳ್ದ ಅಂತ. ಇವತ್ತು ಗ್ಯಾರಂಟಿಗಳಿರೋದು ಬೆಲೆ ಏರಿಕೆ ಆಗಿರಲಿ, ಅಥವಾ ಬಡಸ್ತನ ಆಗಿರಲಿ, ಅಥವಾ ನಿರುದ್ಯೋಗದಿಂದ ನಮ್ಮ ರಾಜ್ಯ ಜನನ ಕಾಪಾಡಕ್ಕೆ, ಅದನ್ನ ಈ ರೀತಿ ಇವತ್ತು ಇದು ಮಾತಾಡಿದರೆ ಅವತ್ತೇನಂದ್ರು, ಅಯ್ಯೋ ಹೆಣ್ಮಕ್ಳು ಅಡುಗೆ ಮಾಡೋಕ್ಕೆ ಇರಲ್ಲ, ಬಸ್ ಹತ್ಕೊಂಡು ಹೋಗ್ತಾವ್ರೆ ಎಲ್ಲ ಕಡೆ ಅಂತಂದ್ರು. ಈ ಗ್ಯಾರಂಟಿಗಳಿಂದ ಅವ್ರಿಗಾಗಿರೋಂಥ ಲಾಸ್, ಯಾಕಂದರೆ ಕಿಂಗ್ ಮೇಕರ್ ಅಂತ ಎಲ್ಲ ಕಡೆ ಹೇಳ್ಕೊಂಡು ಅವರೇ ಓಡಾಡ್ತಾರೆ, ಅವ್ರಿಗಾಗಿದಂಥ ಚುನಾವಣೆಯಲ್ಲಿ ಹಿನ್ನೆಲೆ ಏನಿತ್ತು ಅದನ್ನು ಅವ್ರು ಇನ್ನೂ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಅದಕ್ಕೆ ಅದನ್ನು ಪುನಃ ಬೇರೆ ರೀತಿ ಬೇರೆ ರೂಪಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತು ಈ ಗ್ಯಾರಂಟಿ ಯೋಜನೆಯಿಂದ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತ. ಮೊದಲನೇದಾಗಿ ಅನ್ನಭಾಗ್ಯ ಆಗಿರ್ಬೋದು, ಅದ್ರ ಬಗ್ಗೆ ಮಾತನಾಡ್ತೀನಿ, ಅವ್ರ ಪ್ರೆಸ್ ಮೀಟಲ್ಲಿ ಏನೇನು ಮಾತನಾಡಿದ್ರು ಅಂತ. ಅನ್ನಭಾಗ್ಯ ಆಗಿರ್ಬೋದು, ಬಡ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಕೊಡಲ್ಲ ಅನ್ನ, FCI ಇಂದ ನಾವು ಅಕ್ಕಿ ಕೊಡಲ್ಲ ಅಂದರೂ ಕೂಡ ನಾವು ಅದನ್ನು ಜಾರಿಗೆ ತರಲೇಬೇಕು ಅಂತ ನಾವು ಪ್ರಾಮಾಣಿಕವಾಗಿ ಏನು ಮಾಡಿದ್ವಿ ಅಂತ ತಾವು ನೋಡಿದ್ದೀವಿ. ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆ, ಪ್ರತಿಯೊಬ್ಬರಿಗೂ ಗೊತ್ತು, ಅಥವಾ ಮನೆ ಹೆಣ್ಮಕ್ಳನ್ನೇ ಕೇಳಿ ಅಥವಾ ಮನೆಯಲ್ಲಿ ಯಾರಿರ್ತಾರೋ ಅವರನ್ನೇ ಕೇಳಿ, ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಏರಿದೆ ಇವತ್ತು ಅಂತ. ಗ್ಯಾಸ್ ಬೆಲೆ ಆಗಿರ್ಬೋದು, ನಿನ್ನೆ ಉಜ್ವಲ ಅಂತ ಬಹಳಷ್ಟು ಮಾತನಾಡಿದ್ರಲ್ಲ, ಗ್ಯಾಸ್ ಬೆಲೆ ಅವತ್ತೇನಿತ್ತು ಇವತ್ತೇನಿದೆ ಅಂತ ಎಲ್ಲರಿಗೂ ಗೊತ್ತು. ಮೂರನೇದು ನಿರುದ್ಯೋಗ, 2 ಕೋಟಿ ಕೆಲಸ ಕೊಡ್ತೀನಿ ಅಂತೆಲ್ಲ ಮಾತಾಡಿದ್ರು ಅವ್ರು, ಇವಾಗ ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ ಆ ಪಕ್ಷದವರು, 2 ಕೋಟಿ ಉದ್ಯೋಗ ಅಲ್ಲ ಅವ್ರ ಸಂಕಲ್ಪ ಪತ್ರದಲ್ಲೂ ಒಂದೇ ಬಾರಿ ಅದು ಉದ್ಯೋಗದ ಬಗ್ಗೆ ಮಾತನಾಡಿರೋದು. 2 ಕೋಟಿ ಉದ್ಯೋಗ ಅಲ್ಲ, ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಎಲ್ಲ ಕಡೆ, ಅದರಿಂದ ಕಾಪಾಡಬೇಕಂತ ನಾವು ಯುವನಿಧಿ ತಂದು ಕೊಟ್ವಿ. ಯಾಕಂದರೆ ಬಡ ಮಕ್ಕಳಿಗೆ ಆ ತಂದೆ ತಾಯಿಗಳಿಗೆ ತೊಂದರೆ ಆಗಬಾರ್ದು ಅಂತ ಅವ್ರನ್ನ ರಕ್ಷಿಸೋಕ್ಕೆ ಅವ್ರಿಗೆ ಒಂದು ಸಹಕಾರ ನೀಡೋಕ್ಕೆ ಯುವನಿಧಿ ತಂದು ಕೊಟ್ವಿ. ಕೊನೆಯದಾಗಿ, ನಾವು ಬರೋದು ಒಂದು ಹಳ್ಳಿಯಿಂದ ಒಂದು ಗ್ರಾಮೀಣ ತಾಲೂಕು, ಈ ಗೃಹಲಕ್ಷ್ಮಿ ಮತ್ತು ಶಕ್ತಿಯಿಂದ ಉದಾಹರಣೆಗೆ ನಮ್ಮ ಊರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಗೃಹಲಕ್ಷ್ಮಿಯ ಮೊದಲನೇ ದುಡ್ಡು ಬಂದಾಗ ಮುಂದಿನ ತಿಂಗಳಿಂದ ಅಕ್ಕ ನಾವು ಏನಂತೀನಿ ಕಾಪಾಡ್ಕೋತೀವಿ ಸೀರೆ ಕೊಂಡ್ಕೊಂಡ್ರು, ಬಸ್ ಸ್ಟ್ಯಾಂಡಿಗೆ ಹೋದ್ರು. ಒಂದು ದಿವಸ ನಾನೇ ನೋಡಿದ್ದೀನಿ,
ನಮ್ಮೂರಲ್ಲಿ ಕೆ ಆರ್ ನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಚೆನ್ನಾಗಿ ಸೀರೆ ಹಾಕೊಂಡು ಒಂದು ಬುಟ್ಟಿ ಇಟ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಆ ಹೆಣ್ಮಕ್ಳು ಅಂದ್ರು, ಅಕ್ಕ ಈ ಸತಿ ಬಸ್ ಹೆಂಗಿದ್ರು ಫ್ರೀ ಐತೆ, ನಾವುಗಳು ನಂಜನಗೂಡ್ ಕಡೆಗೆ ಹೋಗ್ತಾ ಇದೀವಿ ಅಕ್ಕ ಅಂತ. ಆ ಹೆಣ್ಮಕ್ಳು ಮುಖದಲ್ಲಿ ಆ ಖುಷಿ, ಬರೀ ನಂಜನಗೂಡ್ಗೆ ಹೋಗಿ ಬರೋದಲ್ಲ, ನಮ್ಮ ಭಾಗದಲ್ಲಿ ಎಷ್ಟೋ ಜನ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಎಷ್ಟೋ ಜನ ಹೂವು ಕಟ್ಟಿ ಬಸ್ಸಲ್ಲಿ ಹತ್ಕೊಂಡು ಹೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ತಿರ್ತಾರೆ. ಆ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಕುಮಾರಸ್ವಾಮಿ ಅವರೇ. ಎಷ್ಟೋ ಜನಕ್ಕೆ ನೀವೇ ನೋಡಿದ್ರ ಉದಾಹರಣೆಗಳು, ಮನೆಯಲ್ಲಿ ದುಡಿಯೋ ಅಂತ ಗಂಡ್ಮಕ್ಳು ಕಳ್ಕೊಂಡ್ರು ಕೂಡ ಆ 2000 ಎಷ್ಟು ಜನ ಮನೆ ನಡೆಸ್ತಾ ಇದ್ದಾರೆ ಅಂತ, ಎಷ್ಟು ಜನ ಹೆಣ್ಮಕ್ಳಿಗೆ ಅವಕಾಶ ಆಗ್ತಾ ಇದೆ ಇದರಿಂದ ಅಂತ. ನೀವುಗಳು ಅದನ್ನೆಲ್ಲ ನೋಡಲ್ಲ, ನೀವು ಗ್ರಾಮೀಣ ಪ್ರದೇಶದ್ದು, ನಾವು ರೈತರು ಮಣ್ಣಿನ ಮಕ್ಕಳಂತ ಬಹಳಷ್ಟು ಮಾತಾಡ್ತೀರ, ಆದರೆ ನಿಜಾಂಶ ಗೊತ್ತು. ತಾವು ಎಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಿದ್ದೀರಾ, ಆದರೆ ಜನದಲ್ಲಿ ನೀವು ಗ್ರೌಂಡಲ್ಲಿ ಹೋಗಿ ನೋಡಿದ್ದೀರಾ ಇಲ್ವಾ ಅಂತ ಇದ್ರೊಳಗೆ ಗೊತ್ತಾಗ್ತದೆ.